ನಾನು ಇನ್ಫ್ಯಾಕ್ಟ್ ನನ್ನ ಗಂಡ ಚಂದ್ರಾ ಫಿಲ್ಮ್ಗೆ ಮ್ಯೂಸಿಕ್ ಮಾಡಬೇಕಾದ್ರೂ ನಾನು ಗೌತಮು ದಿನ ಜಗಳ ಆಡ್ತಾಯಿದ್ವಿ ಆ ರೀತಿ ಸೆಟ್ಟಲ್ಲೂ ಕೂಡ ನಾನು ನನಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತಂದ್ಬಿಟ್ಟು ಇವಾಗ ಕಾಸ್ಟ್ಯೂಮರ್ ತಪ್ಪು ಮಾಡಿದ್ರು ನಾನು ಪ್ರೇಮ್ಗೆ ಹೋಗ್ಬಿಟ್ಟು ಹಿಂಗೆ ಹೊಲ್ದಿದ್ದಾನೆ ಹಿಂಗೆ ಬಟನ್ ಹಾಕಿಲ್ಲ ಹಿಂಗೆ ಕಿತ್ತೋಗಿದೆ ಯಾಕೆ ಹಿಂಗೆ ಅಂತನ್ಬಿಟ್ಟು ನಾನು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನೇ ಇದ್ದೆ ಬಿಕಾಸ್ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಆಮೇಲೆ ಮಕ್ಕಳ ಥರ ಮೆತ್ತಗೆ ಹೇಳೋಕ್ಕಾಗಲ್ಲ ಏನಾಗ್ತಿರುತ್ತೆ ಸಿಚುವೇಷನಲ್ಲಿ ಎಲ್ಲ ಟೆಕ್ನಿಷಿಯನ್ಸು ರೆಡಿಯಾಗಿದ್ದಾಗ ನಾವು ನಿಧಾನಕ್ಕೆ ಹೇಳೋಕ್ಕಾಗಲ್ಲ ಸೊ ನನಗೆ ಫಾಸ್ಟಾಗಿ ಎಲ್ಲವೂ ಸೆಟ್ ಅಪ್ ಆಗಬೇಕು ಅಂತ ಆಮೇಲೆ ನೀವೆಲ್ಲರೂ ಗಮನಿಸಿದಾಗೆ ನನ್ನ ಚಿತ್ರದಲ್ಲಿ ಆರ್ಟ್ ವರ್ಕ್ಗೆ ಟೈಮ್ ತಿಂತಾ ಇತ್ತು ನಾನೊಂದು ಕೋ ಇದು ಹಾಕು ಕರ್ಟನ್ ಹಾಕು ಜನಗಳನ್ನ ಕರಿ ಕ ಟೈಮ್ ಕರೆಕ್ಟಾಗಿ ಊಟ ತೊಗೊಂಬ ಟೀ ತೊಗೊಂಬ ಪ್ರೊಡಕ್ಷನ್ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡು ಮತ್ತು ಆರ್ಟ್ ಕರೆಕ್ಟಾಗಿ ಕಾಸ್ಟ್ಯೂಮ್ಸ್ ರೆಡಿ ಆಗಿರಬೇಕು ಅಂತಂದಾಗ ನನ್ನ ಟೆನ್ಷನ್ನು ನನಗೆ ಗೊತ್ತಿರ್ತಿತ್ತು ಎಲ್ಲರೂ ಕೆಲಸ ಮಾಡಿಸೋದಿದೆಯಲ್ಲ ಅದು ತುಂಬಾ ಕಷ್ಟ ಆ ಟೈಮಲ್ಲಿ ಅನೇಕ ಸಲ ನನಗೂ ಅವ್ರಿಗೂ ವಾದ ವಿವಾದಗಳಾಗಿದೆ ಮಾತುಗಳಾಗಿದೆ ಅದೆಲ್ಲ ಜನ್ರಲ್ ಆಗಿ ಆಗ್ತಾನೆ ಇರುತ್ತೆ ಬಟ್ ನಾವೆಲ್ಲರೂ ಕನ್ನಡ ಚಿತ್ರರಂಗಕ್ಕೆ ಒಂದು ಸಮಥಿಂಗ್ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದಕ್ಕಾಗಿ ನಾವು ಒಂದು ಪ್ರಾಜೆಕ್ಟನ್ನ ಮಾಡಿರ್ತೀವಿ ನಂಗೆ ಪ್ರೇಮಂ ಪೂಜ್ಯಮ್ದು ತುಂಬಾ ಇಷ್ಟ ಆಯಿತು ಟ್ರೈಲರು ಸೊ ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಮೂರು ಜನರನ್ನು ಯಾರು ಅಂತ ಹೇಳಿದ್ರೆ ಒಂದು ಪ್ರೇಮ್ ಜಿ ಪ್ರೇಮ್ ಅವ್ರಿಗೆ ಹೇಳಬೇಕು ಇನ್ನೊಂದು ಡೈರೆಕ್ಟರ್ ಅನ್ನೋದು ಒನ್ ನವೀನ್ ನವೀನ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ ನಂದು ಕೆ ಎಮ್ ಎಫ್ ಗುಡ್ ಲೈಫ್ ಮಿಲ್ಕು ಮತ್ತು ಕೆ ಎಮ್ ಎಫ್ ನವೀನ್ ಅವರ ಕ್ಯಾಮ್ರಾಮನ್ ಆಗಿದ್ರು ಈಸ್ ಅ ವಂಡರ್ಫುಲ್ ಕ್ಯಾಮ್ರಾಮ್ಯಾನ್ ನನಗೆ ಗೊತ್ತು ಅವರು ತೆರೆ ಮೇಲೆ ಹೇಗೆ ಬ್ಯೂಟಿಫುಲ್ಲಾಗಿ ತೊಗೊಂಬರ್ತಾರೆ ಅಂತ ನವೀನ್ ಅವರು ಪ್ರೇಮ್ ಅವ್ರಿಗೂ ಗೆಟಪ್ ತುಂಬ ಚೆನ್ನಾಗಿದೆ ಕಾಸ್ಟ್ಯೂಮ್ ಚೆನ್ನಾಗಿ ಮಾಡಿಸಿದ್ದಾರೆ ಮತ್ತು ಒಳ್ಳೆ ಕಾನ್ಸೆಪ್ಟನ್ನ ಹುಡುಕ್ ಕೊಟ್ಟಿದ್ದಾರೆ ಅವ್ರಿಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥದ್ದು ಸಿ ಪ್ರೇಮ್ ಅವ್ರದ್ದೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಅವರು ಎಲ್ಲ ಗೆಟಪ್ಗೂ ಅಂದರೆ ಚಿಕ್ಕ ಹುಡುಗ ಸ್ಕೂಲ್ಗೆ ಹೋಗೋ ಹುಡುಗಂಥರನ್ನ ತೋರಿಸ್ಬೋದು ಕಾಲೇಜ್ ಹುಡುಗಂಥ ತೋರಿಸ್ಬೋದು ವಯಸ್ಸಾದವ್ರ ಥರನೂ ತೋರಿಸ್ಬೋದು ಸೊ ಆ ಎಲ್ಲ ಗೆಟಪ್ಗೂ ಈ ಚಿತ್ರದಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ತೋರಿಸ್ಕೊಂಡು ಹೋಗಿದ್ದಾರೆ ಆ ಡೈರೆಕ್ಟರ್ ಕಾನ್ಸೆಪ್ಟ್ ಚೆನ್ನಾಗಿದೆ ಮತ್ತು ಪ್ರತಿಯೊಂದು ಫ್ರೇಮ್ನ ಕ್ರಿಯೇಟ್ ಮಾಡಿರೋದು ಮತ್ತು ಅದನ್ನ ಪ್ರೆಸೆಂಟ್ ಮಾಡಿರೋದು ತುಂಬಾ ಪ್ರೇಮಂ ಪ್ರೇಮ್ ಅನ್ನೋ ಟೈಟಲ್ಲೇ ಬ್ಯೂಟಿಫುಲ್ ಆಗಿದೆ ಸೊ ಎಲ್ಲವೂ ಚೆನ್ನಾಗಿ ಬಂದಿದೆ ನಾ ಕೇಳ್ಪಟ್ಟೆ ಅದರಲ್ಲಿ ಹತ್ತು ಹಾಡುಗಳಿದೆ ಅನ್ನೋ ಹನ್ನೆರಡು ಹಾಡುಗಳಿದೆಯೋ ಅದನ್ನು ಕೇಳಬೇಕು ಅಂತ ಕಾಯ್ತಾ ಇದ್ದೀನಿ ಬಿಕಾಸ್ ನಾನು ತುಂಬ ಮ್ಯೂಸಿಕ್ ಲವರ್ ಸೊ ಆ ಫಿಲ್ಮಲ್ಲಿ ಬೆಸ್ಟ್ ಸಾಂಗ್ಸ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಖಂಡಿತ ನಾನೊಬ್ಬ ಕನ್ನಡಿಗಳಾಗಿ ನಾನು ಅವ್ರಿಗೆ ಬೆಸ್ಟ್ ವಿಷಸ್ ಏನು ಹೇಳೋದು ಅಂದರೆ ಈ ಚಿತ್ರ ಅವರ ಇಪ್ಪತ್ತೈದನೇ ಚಿತ್ರ ಇಪ್ಪತ್ತೈದು ವಾರಗಳು ಓಡಬೇಕು ವರ್ಷವಿಡೀ ಓಡಬೇಕು ಇಪ್ಪತ್ತೈದು ವಾರ ಅಂತಲೇ ಎಲ್ಲ ಬೇಕಾದ್ರೆ ಇನ್ನೂರೈವತ್ತರ ಮೇಲೆ ತಾನೇ ಇಪ್ಪತ್ತೈದು ವಾರದ ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ ಸೊ ಹೆಚ್ಚಾಗಿ ಓಡಲಿ ಮತ್ತು ನಮ್ಮ ಕನ್ನಡ ಚಿತ್ರಗಳನ್ನು ನೋಡೋಕ್ಕೆ ಆಲ್ರೆಡಿ ಪ್ರೇಕ್ಷಕರು ರೆಡಿಯಾಗಿದ್ದಾರೆ ಅದು ಹಿರಿತರೆ ಮೇಲೆ ಬಂದು ಸಿಲ್ವರ್ ಜೂಬಿಲಿ ಗೋಲ್ಡನ್ ಜೂಬಿಲಿ ಆಚರಿಸಲಿ ಬ್ಯೂಟಿಫುಲ್ ಸಕ್ಸಸ್ನ ಕಾಣಲಿ ಅಂತ ನಾನು ಅವರ ಇಪ್ಪತ್ತೈದನೇ ಚಿತ್ರ ಮತ್ತು ನೂರನೇ ಚಿತ್ರನೂ ಹೀಗೆ ಸೆಲೆಬ್ರೇಟ್ ಮಾಡಿಕೊಳ್ಳಿ ಪ್ರೇಮ ಅವರು ಅಂತ ಈ ಮೂಲಕ ಹಾರೈಸ್ತೀನಿ